ಯಾಕಂತೆ ಎಲ್ಲಂತೆ ಯಾರಂತೆ ಎಷ್ಟಂತೆ ಯಾಕಂತೆ ಎಲ್ಲಕ್ಕೂ ಉಂಟು ಉತ್ತರ ನಮ್ಮಯ ಹತ್ತಿರ ಅಚಲ ಭಾರತಿ ಅಚಲ ಭಾರತಿ Achala Loka, an amazing world of limitless fun, brought to you by Achala Bharati Trust. ಇದು ಮೇರಿ ಕ್ಯೂರಿ ಅನ್ನೋ ಒಬ್ಬ ವಿಜ್ಞಾನಿಯ ಕಥೆ ಮೇರಿ ಕ್ಯೂರಿ ಹುಟ್ಟಿದ್ದು ಎಂಟುನೂರ ಅರವತ್ತೇಳನೇ ಇಸ್ವಿನಲ್ಲಿ ಪೋಲೆಂಡ್ನಲ್ಲಿ ಅವಳ ತಂದೆ ಭೌತಶಾಸ್ತ್ರದ ಅಂದ್ರೆ ಫಿಸಿಕ್ಸ್ ಮತ್ತು ಗಣಿತಶಾಸ್ತ್ರದ ಅಂದ್ರೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ರು ಅವ್ರ ತಾಯಿ ಒಂದು ಪ್ರತಿಷ್ಠಿತ ಬೋರ್ಡಿಂಗ್ ಶಾಲೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಮುಖ್ಯೋಪಾಧ್ಯಾಯಿನಿ ಆಗಿದ್ರು ಅವ್ರಿಗೆ ಐದ್ ಜನ ಮಕ್ಕಳು ಮೇರಿ ಕ್ಯೂರಿಯ ಮೂರ್ ಜನ ಸೋದರಿಯರು ಶಾಲಾ ವಿದ್ಯಾಭ್ಯಾಸ ಮುಗಿಸಿದ್ರು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲಾ ವಿದ್ಯಾಭ್ಯಾಸ ಮುಗಿದ ನಂತರ ಮುಂದೆ ಓದಕ್ಕೆ ಅವಕಾಶ ಇರಲಿಲ್ಲ ಮೇರಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಬಹಳ ಆಸೆ ಇತ್ತು ಮೇರಿ ಮತ್ತು ಅವಳ ಸೋದರಿಯರಿಗೆ ಕೂಡ ಓದಿನಲ್ಲಿ ತುಂಬಾ ಆಸಕ್ತಿ ಇತ್ತು ಆದರೆ ಮೇರಿಯ ತಂದೆ ತಾಯಿಗಳಿಗೆ ವಿದೇಶಕ್ಕೆ ಕಳಿಸಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಷ್ಟು ಹಣ ಅವರ ಹತ್ರ ಆದರೆ ಮೇರಿ ಪಟ್ಟು ಬಿಡ್ಲಿಲ್ಲ ಅವಳಿಗೆ ಓದಲೇಬೇಕು ಅನ್ನೋ ಉತ್ಕಟವಾದ ಬಯಕೆ ಇತ್ತು ಏನ್ ಮಾಡುದ್ಲ ಅವಳು ಅದಕ್ಕೆ ಅವಳೇನ್ ಮಾಡಿದ್ಲು ಅವಳು ಅವಳ ಅಕ್ಕ ಒಂದು ಒಪ್ಪಂದ ಮಾಡ್ಕೊಂಡ್ರು ಒಪ್ಪಂದ ಏನ್ ಒಪ್ಪಂದ ಹ ಏನ್ ಒಪ್ಪಂದ ಅಂದ್ರೆ ಮೊದಲಿಗೆ ಮೇರಿ ಅಕ್ಕ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ಳೋದು ಓದಕ್ಕೆ ಯಾವ ವಿಶ್ವವಿದ್ಯಾಲಯ ಒಂದು ಗುಪ್ತ ವಿಶ್ವವಿದ್ಯಾಲಯ ಇತ್ತು ಅಲ್ಲಿಗೆ ಸೇರ್ಕೊಳ್ಳೋದು ಆದ್ರೆ ಹಾಗೆ ಸೇರ್ಕೊಳ್ಳಕ್ ದುಡ್ಡು ಬೇಕಲ್ಲ ಏನ್ ಮಾಡೋದು ಅವರಿಬ್ರು ಏನ್ ಯೋಚನೆ ಮಾಡಿದ್ರು ಅವಳು ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ಳೋದು ಅದಕ್ಕೆ ಬೇಕಾದ ಫೀಸ್ ಅದ್ರ ಹಣನ ಕೊಡಕ್ಕೆ ಮೇರಿ ಕೆಲಸ ಮಾಡೋದು ಒಪ್ಪಂದದ ಇನ್ನೊಂದು ಭಾಗ ಏನು ಏನು ಅಂದ್ರೆ ಅವರ ಅಕ್ಕ ತನ್ನ ವಿದ್ಯಾಭ್ಯಾಸ ಮೇಲೆ ಅವಳು ಕೆಲ್ಸಕ್ಕೆ ಸೇರ್ಕೊಳ್ಳೋದು ಆಗ ಮೇರಿ ವಿದ್ಯಾಭ್ಯಾಸ ಮುಂದುವರ್ಸೋದು ಈ ತರ ಒಪ್ಪಂದ ಮಾಡಿಕೊಂಡಿದ್ರು ಅದ್ರಂತನೇ ಆಯ್ತು ಮೇರಿ ಅಕ್ಕ ತನ್ನ ವಿದ್ಯಾಭ್ಯಾಸ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡ್ಲು ನಂತರದ ದಿನಗಳಲ್ಲಿ ಅವಳಿಗೆ ಮದ್ವೆನೂ ಆಯ್ತು ಮದ್ವೆ ಮಾಡಿಕೊಂಡು ಅವಳು ಪ್ಯಾರಿಸ್ ಹೋದ್ಲು ಹೋದ ನಂತರ ಮೇರಿನು ಕರೆಸ್ಕೊಂಡ್ಲು ಅವಳು ಪ್ಯಾರಿಸ್ಗೆನೆ ಹೀಗೆ ಮೇರಿ ಪ್ಯಾರಿಸ್ ಹೋಗಿ ತನ್ನ ವಿದ್ಯಾಭ್ಯಾಸ ಮುಂದುವರ್ಸಕ್ಕೆ ಅವಕಾಶ ಸಿಕ್ತು ಅವಳು ಕೊಟ್ಟ ಹಣದಿಂದ ಮೇರಿ ಅಲ್ಲಿ ತನ್ನ ವಿದ್ಯಾಭ್ಯಾಸನ ಮುಂದುವರ್ಸಿದ್ಲು ಹೀಗೆ ಕೆಲವು ವರ್ಷಗಳ ನಂತರ ಅವಳಿಗೆ ಹೆನ್ರಿ ಬೆಕರಲ್ ಅನ್ನೋ ಒಬ್ಬ ಭೌತಶಾಸ್ತ್ರಜ್ಞ ಅವನ ಪರಿಚಯ ಆಯಿತು ಅದು ಸುಮಾರು ಸಾವಿರದ ಎಂಟುನೂರ ತೊಂಬತ್ತಾರು ಇಸ್ವಿ ಇರ್ಬೋದು ಆದ್ರೆ ಹಿಂದಿನ ವರ್ಷ ತಾನೆ ಎಕ್ಸ್ ರೇ ಅಂದ್ರೆ ಕ್ಷಕಿರಣ ಅಂತ ಹೇಳ್ತೀವಲ್ಲ ಅದನ್ನ ಕಂಡು ಹಿಡ್ದಿದ್ರು ಇವನೇನ್ ಮಾಡ್ತಿದ್ದ ಹೆನ್ರಿ ಬೆಕರಲ್ಲೋ ಯುರೇನಿಯಮ್ ಇದೆಯಲ್ಲ ಅದನ್ನ ಇಟ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದ ಆ ಸಂಶೋಧನೆಯಲ್ಲಿ ಅವನಿಗೆ ಒಂದು ಅಂಶ ತಿಳಿದಿತ್ತು ಏನದು ಏನಂದ್ರೆ ಯುರೇನಿಯಂ ಕೂಡ ಏನೋ ಕಿರಣಗಳನ್ನ ಹೊರಚಲ್ಲುತ್ತೆ ಇದು ಗೊತ್ತಾಗಿತ್ತು ಅವನಿಗೆ ಈ ವಿಷಯ ಕೇಳಿ ಮೇರಿ ಕ್ಯೂರಿಗೆ ತುಂಬಾ ವಿಸ್ಮಯ ಆಯ್ತು ಅವಳಿಗೂನು ಇದೇ ವಿಷಯದಲ್ಲಿ ಸಂಶೋಧನೆ ನಡೆಸಬೇಕು ಅಂತ ಮನಸ್ಸಾಯ್ತು ಹಾಗಾಗಿ ಅವಳೇನ್ ಮಾಡಿದ್ಲು ತನ್ನ ಎಚ್ ಡಿ ಕೋರ್ಸ್ಗೆ ಇದೇ ವಿಷಯನ ಆಯ್ಕೆ ಮಾಡ್ಕೊಂಡ್ಲು ಹೀಗೆ ಅವಳು ಸಂಶೋಧನೆ ಮಾಡ್ತಾ ಹೋದ್ಲು ಮಾಡ್ತಾ ಮಾಡ್ತಾ ಅವಳಿಗೆ ಒಂದ್ ವಿಷಯ ಗೊತ್ತಾಯ್ತು ಏನು ಅಂದ್ರೆ ಈ ಕಿರಣಗಳು ಇದ್ವಲ್ಲ ಅದು ಬರ್ತಾ ಇದ್ದಿದ್ದು ಅಟಾಮಿಕ್ ಲೆವೆಲ್ ಇಂದ ಅಂದ್ರೆ ಆಟಮ್ಗಳಿಂದ ಅನ್ನೋ ವಿಷಯ ಅವಳು ಗೊತ್ತಾಯ್ತು ಈ ವಿಷಯ ತುಂಬಾ ಮಹತ್ವದ್ದಾಗಿತ್ತು ಮುಂದೆ ಮೇರಿ ಕ್ಯೂರಿ ಇದಕ್ಕೆ ರೇಡಿಯೋ ಆಕ್ಟಿವಿಟಿ ಅಂತ ಹೆಸರಿಡಕ್ಕೆ ಇದು ಕಾರಣ ಆಯಿತು ಈ ಎಲ್ಲ ಸಂಶೋಧನೆಗಳ ಮಧ್ಯೆ ಅವಳಿಗೆ ಪೆರ್ರಿ ಅನ್ನೋ ಒಬ್ಬನ ಪರಿಚಯ ಆಯ್ತು ಅವಳು ಪೆರ್ರಿನ ಮದುವೆ ಆದ್ಲು ಪೆರಿ ಕೂಡ ಒಬ್ಬ ಪ್ರತಿಷ್ಠಿತ ಭೌತಶಾಸ್ತ್ರಜ್ಞ ಆಗಿದ್ದ ಅವನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದ ಆದ್ರೆ ಮೇರಿ ಮಾಡ್ತಿದ್ದ ಸಂಶೋಧನೆಯಲ್ಲಿ ಅವನಿಗೂ ಬಹಳ ಆಸಕ್ತಿ ಉಂಟಾಗಿ ಅವನು ತನ್ನ ಕೆಲಸನ ಬಿಟ್ಟು ಸಂಶೋಧನೆಯಲ್ಲಿ ಮೇರಿ ಜೊತೆ ಸೇರ್ಕೊಂಡ ಹೀಗೆ ಅವ್ರ ಮಾಡಿದ್ರು ಒಂದೊಂದಾಗಿ ಯುರೇನಿಯಮ್ ಇರೋ ಖನಿಜಗಳನ್ನ ಪರೀಕ್ಷೆ ಮಾಡಕ್ಕೆ ಶುರು ಮಾಡಿದ್ರು ಒಂದ್ಸರಿ ಅವರು ಪಿಚ್ ಬ್ಲೆಂಡ್ ಅಂತ ಒಂದು ವಸ್ತು ಅದನ್ನ ಇಟ್ಕೊಂಡು ಪರೀಕ್ಷೆ ಮಾಡಿದಾಗ ಅದು ಯುರೇನಿಯಂಗಿಂತ ನಾಲ್ಕು ಪಟ್ಟು ಹೆಚ್ಚು ಕಿರಣಗಳನ್ನ ಹೊರಚಲ್ತಾ ಇರೋದು ಅವ್ರಿಗೆ ಕಂಡು ಬಂತು ಇದರಿಂದ ಅವ್ರು ಏನ್ ಅನ್ಕೊಂಡ್ರು ಹಾಗಿದ್ರೆ ಈ ಪಿಚ್ ಬ್ಲೆಂಡ್ ಅಲ್ಲಿ ಯುರೇನಿಯಂ ಜೊತೆಗೆ ಮತ್ ವಸ್ತು ಇದೆ ಅದು ಕೂಡ ಕಿರಣಗಳನ್ನ ಹೊರ ಹಾಕ್ತಾ ಇದೆ ಅದರಿಂದ ಯುರೇನಿಯಂ ಗಿಂತ ನಾಲ್ಕು ಪಟ್ಟು ಹೆಚ್ಚು ಕಿರಣಗಳು ಇದರಿಂದ ಬರ್ತಾ ಇದೆ ಹಾಗಾದ್ರೆ ಏನ ವಸ್ತು ಅದನ್ನ ಕಂಡಿಡಿಬೇಕಲ್ವಾ ಅವ್ರೇನ್ ಮಾಡಿದ್ರು ಬೇಕಾದಷ್ಟು ಆ ಪಿಚ್ ಬ್ಲೆಂಡ್ ಅದನ್ನ ತಗೊಂಡು ಆ ವಸ್ತುನ ಬೇರ್ಪಡಿಸ್ಕೆ ಹಗ್ಲು ರಾತ್ರಿ ಶ್ರಮ ಪಟ್ರು ಹೀಗೆ ಹಗಲು ರಾತ್ರಿ ಕೆಲಸ ಮಾಡಿ ಸ್ವಲ್ಪ ಸಮಯ ಆದ್ಮೇಲೆ ಅವ್ರಿಗೆ ಆ ವಸ್ತುನ ಬೇರ್ಪಡಿಸ ಸಾಧ್ಯ ಆಯ್ತು ಮೇರಿ ಕ್ಯೂರಿ ಏನ್ ಮಾಡಿದ್ಲೋ ಆ ವಸ್ತುಗೆ ಪೊಲೋನಿಯಂ ಅಂತ ಹೆಸರಿಟ್ಲು ಅವಳು ಪೋಲೆಂಡ್ ನೋಳಲ್ವಾ ಆ ತನ್ನ ರಾಷ್ಟ್ರದ ಹೆಸರಿನಲ್ಲಿ ಈ ವಸ್ತುಗೆ ಅವಳು ಪಲೋನಿಯಂ ಅಂತ ಹೆಸರಿಟ್ಲು ಆದ್ರೆ ನೋಡಿ ಏನೋ ಒಂದ್ ಸಾಧನೆ ಆಯ್ತು ನಾವು ಕಂಡು ಹಿಡ್ದು ಆಯ್ತು ಅಂತ ಸುಮ್ಮನೆ ಕೂರ್ಲಿಲ್ಲ ಅವರು ತಮ್ಮ ಸಂಶೋಧನೆಗಳನ್ನ ಮುಂದುವರ್ಸಿದ್ರು ಹೀಗೆ ಸಂಶೋಧನೆ ಮುಂದುವರೆದಾಗ ಅವ್ರಿಗೆ ರೇಡಿಯಂ ಅನ್ನೋ ಮತ್ತೊಂದು ವಸ್ತು ಅದು ಸಿಕ್ತು ನೋಡಿ ಪಲೋನಿಯಂ ಕಂಡು ಹಿಡ್ದು ಐದು ತಿಂಗಳೊಳಗೆ ಅವರು ರೇಡಿಯಂನ ಕಂಡು ಹಿಡಿದ್ರು ಮೂರನೇ ಇಸುವಿನಲ್ಲಿ ಮೇರಿ ಅವಳ ಗಂಡ ಪೆರಿ ಹಾಗೂ ಹೆನ್ರಿ ಬ್ಯಾಕ್ವರ್ ಇವರೆಲ್ಲರಿಗೂ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ತು ನೋಡಿ ಮೇರಿ ಕ್ಯೂರಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಇಷ್ಟು ಗರ್ವ ಆಗತ್ತಲ್ವಾ ಇದನ್ ಕೇಳಿದ್ರೆ ಹೀಗೆ ಮೂರ್ ವರ್ಷ ಆಯ್ತು ಮೇರಿ ಗಂಡ ಪೆರಿ ಇದ್ನಲ್ಲ ಅವನಿಗೆ ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರೊಫೆಸರ್ ಹುದ್ದೆ ಅದನ್ನ ನೀಡಲಾಯ್ತು ಆದ್ರೆ ಅಷ್ಟರೊಳಗೆನೆ ದೊಡ್ಡ ಅನಾಹುತ ಆಯ್ತು ಏನು ಅಂದ್ರೆ ಪಾಪ ಆತ ಅಂದ್ರೆ ಪೆರಿ ಒಂದು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ್ರು ಇದರಿಂದ ಪಾಪ ಮೇರಿ ಕ್ಯೂರಿಗೆ ತುಂಬಾ ಆಘಾತ ಆಯ್ತು ಆದರೆ ಅವಳೇನ್ ಮಾಡದ್ಲು ಅವಳು ಧೃತಿಗೆಡ್ಲಿಲ್ಲ ತನ್ನ ಸಂಶೋಧನೆನ ಮುಂದುವರ್ಸದ್ಲು ಅಷ್ಟೇ ಅಲ್ಲ ಅವಳ ಗಂಡನಿಗೆ ಸಿಗ್ಬೇಕಾಗಿತ್ತಲ್ಲ ಪ್ರೊಫೆಸರ್ ಹುದ್ದೆ ಆ ಹುದ್ದೆನ ಪ್ಯಾರಿಸ್ ವಿಶ್ವವಿದ್ಯಾಲಯದವರು ಮೇರಿ ಕ್ಯೂರಿಗೆ ಕೊಟ್ರು ನೋಡಿ ಮೇರಿ ಕ್ಯೂರಿ ಪ್ಯಾರಿಸ್ ವಿಶ್ವವಿದ್ಯಾಲಯದ ಮೊದಲನೇ ಮಹಿಳಾ ಪ್ರೊಫೆಸರ್ ಹೀಗೆ ಅವಳು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟು ತನ್ನ ಸಂಶೋಧನೆ ಕೂಡ ಮುಂದುವರಿಸಿ ಕೆಲಸ ನಡೆಸ್ಕೊಂಡು ಹೋಗ್ತಾ ಇದ್ಲು ಹೀಗೆ ಆಗಿ ಎರಡು ವರ್ಷಗಳು ಕಳೀತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವಳಿಗೆ ಎರಡನೇ ಬಾರಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಕೊಡ್ಲಾಯ್ತು ಮೊದಲನೇ ಸತಿ ಅವಳಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದು ಭೌತಶಾಸ್ತ್ರದಲ್ಲಿ ಆದರೆ ಎರಡನೇ ಸತಿ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದು ರಾಸಾಯನ ಶಾಸ್ತ್ರದಲ್ಲಿ ನೋಡಿ ಈ ತರ ಒಂದೇ ವ್ಯಕ್ತಿ ಎರಡು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅಂದ್ರೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಮೊದಲನೇದು ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಎರಡನೇದು ಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ಈ ತರ ಒಬ್ಬರೇ ವ್ಯಕ್ತಿ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದಿರೋದು ಒಂದು ದಾಖಲೆ ಇದುವರೆಗೂ ಆ ದಾಖಲೆನ ಯಾರೂ ಮೂರ್ತಿಲ್ಲ ಇದರಿಂದಾನೇ ಗೊತ್ತಾಗತ್ತೆ ನಮಗೆ ಮೇರಿ ಎಷ್ಟು ಒಳ್ಳೆ ವಿಜ್ಞಾನಿ ಅಂತ ಅಲ್ವಾ ಇಲ್ಲಿಗೆ ನಿಲ್ಲಿಲ್ಲ ಮೇರಿ ಏನ್ ಮಾಡಿದ್ಲು ರೇಡಿಯಂ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕು ಏನದು ಸಂಸ್ಥೆ ಈ ಸಂಸ್ಥೆ ಅನೇಕ ವಿಜ್ಞಾನಿಗಳಿಗೆ ಸಂಶೋಧನೆಗಳನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇತ್ತು ಈ ಸಂಸ್ಥೆಗೆ ಸೇರಿದ ಅನೇಕ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನೊಬೆಲ್ ಪಾರಿತೋಷಕಗಳನ್ನ ಗೆದ್ರು ಮತ್ತೊಂದು ಮೇರಿ ಮಾಡಿದ ಪ್ರಮುಖವಾದ ಕೆಲಸ ಏನು ಗೊತ್ತಾ ಮೊದಲನೇ ವಿಶ್ವ ಯುದ್ಧ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಯ್ತಲ್ಲ ಅಲ್ಲಿ ನೋಡಿ ಸೈನಿಕರು ಗಾಯಾಳುಗಳಾಗ್ತಾ ಇದ್ರಲ್ಲ ಅವರಿಗೆ ಮೂಳೆ ಮುರಿದು ಹೋಗೋದು ಈ ತರ ಎಲ್ಲ ತೊಂದರೆ ಆಗೋದಲ್ಲ ಮೇರಿ ಏನ್ ಮಾಡಿದ್ಲು ಮೊಬೈಲ್ ರೇಡಿಯಾಲಜಿ ಯೂನಿಟ್ಸ್ ಅಂತ ವ್ಯಾನ್ ಗಳಲ್ಲಿ ಅದನ್ನ ಸ್ಥಾಪಿಸಿದ್ಲು ಅಂದ್ರೆ ಏನದು ಸೈನಿಕರಿಗೆ ಸುಲಭವಾಗಿ ಎಕ್ಸ್ ರೇ ಮಾಡಕ್ಕೆ ಅವಳು ಉಪಕರಣನ ವ್ಯಾನ್ ನಲ್ಲಿ ಫಿಟ್ ಮಾಡಿದ್ಲು ಅದು ಎಲ್ಲ ಕಡೆ ಇರ್ತಾ ಇತ್ತು ಇದರಿಂದ ಸೈನಿಕರಿಗೆ ಗಾಯ ಆದ ತಕ್ಷಣ ಅವ್ರಿಗೆ ತೊಂದರೆ ಆಗಿದೆ ಅಂತ ನೋಡಕ್ಕೆ ಅನುಕೂಲ ಆಯ್ತು ಬೇಗ ನೋಡಿದ್ರೆ ಬೇಗ ಅವ್ರಿಗೆ ಔಷಧೋಪಚಾರ ಮಾಡಬಹುದು ಅಲ್ವಾ ಅದರಿಂದ ಅವ್ರಿಗೆ ಒಳ್ಳೇದಾಗತ್ತೆ ಈ ತರ ಮೊಬೈಲ್ ರೇಡಿಯೋಲಜಿ ಯೂನಿಟ್ಸ್ ಇದನ್ನ ಶುರು ಮಾಡಿದ್ಲು ಮೇರಿ ಕ್ಯೂರಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮೇರಿ ಕ್ಯೂರಿ ರಕ್ತಹೀನತೆ ಅಥವಾ ಅನಿಮಿಯಾದಿಂದ ಸಾವನ್ನಪ್ಪು ನೋಡಿ ಅವಾಗಿನ ಕಾಲದಲ್ಲಿ ಮೇರಿ ಕ್ಯೂರಿ ಕೆಲಸ ಮಾಡ್ತಾ ಇದ್ದಾಗ ಪಾಪ ಅವಳಿಗೆ ರೇಡಿಯೋ ಆಕ್ಟಿವಿಟಿ ಇದು ಹಾನಿಕಾರಕ ಈ ತರ ಕಿರಣಗಳು ಹಾನಿಕಾರಕ ಹಾರ್ಮ್ಫುಲ್ ಅಂತ ಗೊತ್ತಿರ್ಲಿಲ್ಲ ಅದೆಲ್ಲ ಈಗ ನಮಗ್ ಗೊತ್ತು ಅಲ್ವಾ ಅವಳು ನಿರಂತರವಾಗಿ ಪಾಪ ಈ ತರ ರೇಡಿಯೋ ಆಕ್ಟಿವಿಟಿ ಅದಕ್ಕೆ ತನ್ನ ಮೈ ಒಡ್ಡಿದ್ರಿಂದ ಅವಳಿಗೆ ತೊಂದರೆಯಾಗಿ ಈ ತರ ಕಾಯಿಲೆ ಬಂದಿರಬಹುದು ಅಂತ ವೈದ್ಯರು ತೀರ್ಮಾನ ಮಾಡಿಕೊಂಡ್ರು ಇನ್ನೊಂದು ನಿಮ್ಗೆ ಹೇಳಿದ್ರೆ ಅವಳು ಎಷ್ಟು ಕೆಲಸ ಮಾಡ್ತಾ ಇದ್ಲು ಅನ್ನೋ ವಿಷಯ ಗೊತ್ತಾಗ್ಬೋದು ನೋಡಿ ಇವಾಗ ರೇಡಿಯೋ ಆಕ್ಟಿವಿಟಿಗೆ ನಾವು ಎಕ್ಸ್ಪೋಸ್ ಆಗಬಾರ್ದಲ್ವಾ ನಮ್ಮ ಮೈ ತಾಕ್ಬಾರ್ದು ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ ಅಂದ್ರೆ ಸಂರಕ್ಷಣಾ ಕವಚಗಳನ್ನ ನಾವು ತೊಡ್ತೀವಿ ರೇಡಿಯೋ ಆಕ್ಟಿವಿಟಿಗೆ ನಮ್ಮನ್ನ ನಾವು ಎಕ್ಸ್ಪೋಸ್ ಮಾಡಿಕೊಳ್ಳುವಾಗ ಮೇರಿ ಕ್ಯೂರಿ ಬರಿತಾ ಇದ್ದ ಪುಸ್ತಕಗಳು ಅವಳ ಸಾಮಗ್ರಿ ಎಷ್ಟು ರೇಡಿಯೋ ಆಕ್ಟಿವ್ ಅಂದ್ರೆ ಅವುಗಳನ್ನ ಒಂದು ಲೆಡ್ ಪೆಟ್ಟಿಗೆ ಲೆಡ್ ಬಾಕ್ಸ್ ನಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ ಆದರೂ ಕೂಡ ಅದನ್ನ ನೋಡಕ್ಕೆ ಇಚ್ಛೆ ಪಡೋರು ಪ್ರೊಟೆಕ್ಟಿವ್ ಗೇರ್ ಸಂರಕ್ಷಣಾ ವಸ್ತ್ರನ ಹಾಕೊಂಡು ನೋಡ್ಬೇಕು ನೋಡಿ ಇಷ್ಟು ವರ್ಷ ಆದ್ಮೇಲೂನು ಅವಳು ಉಪಯೋಗಿಸ್ತಾ ಇದ್ದ ಅವಳು ಬರೀತಾ ಇದ್ದ ಪುಸ್ತಕ ಅವಳ ಸಾಮಗ್ರಿಗಳಿಂದ ಇಷ್ಟು ರೇಡಿಯೋ ಆಕ್ಟಿವಿಟಿ ಇದ್ರೆ ಅವಳು ಪಾಪ ಇನ್ ಎಷ್ಟು ರೇಡಿಯೋ ಆಕ್ಟಿವಿಟಿಗೆ ತನ್ನ ಮೈಯನ್ನ ಒಡ್ಡಿರ್ಬೇಕು ಅಲ್ವಾ ನೋಡಿ ಎಷ್ಟೋ ವಿಜ್ಞಾನಿಗಳು ತಮ್ಮ ಆರೋಗ್ಯ ಲೆಕ್ಕಿಸದೆ ಹಗಲು ರಾತ್ರಿ ಪರಿಶ್ರಮ ಪಟ್ಟಿದ್ದಾರೆ ಅದರಿಂದಾನೆ ನಾವು ಇವತ್ತು ಇಷ್ಟು ಮುಂದುವರಿಯಕ್ಕೆ ಸಾಧ್ಯ ಆಗಿದೆ ಅಲ್ವಾ ಅಷ್ಟೇ ಅಲ್ಲ ಇವತ್ತಿನ ಪರಿಸ್ಥಿತಿ ಬಗ್ಗೆನೆ ನಾವು ಯೋಚನೆ ಮಾಡೋ ಹಾಗಿದ್ರೆ ನೋಡಿ ಎಲ್ಲ ಕಡೆ ವಿಶ್ವದ ಎಲ್ಲೆಡೆ ಕೊರೋನಾ ಹಬ್ಬ ಬಿಟ್ಟಿದೆ ಅಲ್ವಾ ವಿಜ್ಞಾನಿಗಳು ವಿಶ್ವದ ಎಲ್ಲ ಭಾಗಗಳಲ್ಲಿ ಹಗಲು ರಾತ್ರಿ ಕೊರೋನಾಗೆ ಒಂದು ಲಸಿಕೆ ಕಂಡು ಅದಕ್ಕೆ ಔಷಧಿ ಕಂಡು ಹಿಡಿಯಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ ನೋಡಿ ಮೇರಿ ಕ್ಯೂರಿ ಅಂಥವ್ರ ಕಥೆನ ನಾವು ಕೇಳಿದಾಗ ವಿಜ್ಞಾನಿಗಳು ಎಷ್ಟು ಶ್ರಮ ಪಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಅಲ್ವಾ ನಾವು ಈ ಸಂದರ್ಭದಲ್ಲಿ ಮೇರಿ ಕ್ಯೂರಿ ಅಂತಹ ಎಲ್ಲ ವಿಜ್ಞಾನಿಗಳಿಗೆ ನಮ್ಮ ನಮನಗಳನ್ನು ಅರ್ಪಿಸೋಣ